ಹಾಯ್ ಹಲೋ ನಮಸ್ತೆ. ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಕಾಯ್ತಾ ಇದ್ದಂಥ ಕೆ ಪಿ ಎಸ್ ಸಿಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಏನು ಇದೇ ವರ್ಷದ ಜನವರಿ 20 ಮತ್ತು 21 ತಾರೀಕು ನಡೆದಿತ್ತು ನಾನ್ ಎಚ್ ಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಎಲ್ಲರೂ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಒಂದು ಅಪ್ಡೇಟ್ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ನ ಬಗ್ಗೆ. ಸೊ ಅದರ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಅದೇನು ಅಂತಂದರೆ ಆ ಸಿ ಟಿ ಐ ಎಕ್ಸಾಮ್ ಏನು ಆಯಿತು 20 ಮತ್ತು 21 ತಾರೀಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಇನ್ಫಾರ್ಮೇಷನ್ ಇದೆ. ಐ ಥಿಂಕ್ ಸಿ ಟಿ ಐನ ರಿಸಲ್ಟು ಇದೇ ತಿಂಗಳ ಒಂದು 2ನೇ ವಾರದಲ್ಲಿ ಅಂದರೆ ಮೆರಿಟ್ ಲಿಸ್ಟು ಬಿಡುವಂಥ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟ್ನ ಒಂದು ಪ್ರೊವಿಷನಲ್ ಲಿಸ್ಟ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ನಿಮ್ಗೆ ಗೊತ್ತಿರಬಹುದು ಕೆ ಪಿ ಎಸ್ ಸಿಯ ಸೆಕ್ರೆಟ್ರಿ ಆಗಿರುವಂಥ ಲತಾ ಕುಮಾರಿ ಮೇಡಮ್ ಅವರು ತುಂಬ ಕ್ವಿಕ್ಕಾಗಿ ಎಲ್ಲ ಒಂದು ಫೈನಲ್ ಲಿಸ್ಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಕೂಡ ಆದಷ್ಟು ಬೇಗ ಅಂದರೆ ಇದೇ ತಿಂಗಳ 2ನೇ ವಾರದಲ್ಲೇ ಬಿಡುಗಡೆ ಮಾಡ್ತಾರೆ. ಬಿಕಾಸ್ ಆಫ್ಟರ್ ಎಮ್ ಪಿ ಎಲೆಕ್ಷನ್ ಇರೋದ್ರಿಂದ ವೆರಿಫಿಕೇಷನ್ ಅದೆಲ್ಲದಕ್ಕೂ ಲೇಟ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಇದೇ ತಿಂಗಳಲ್ಲೇ ಕಂಪ್ಲೀಟ್ ರಿಸಲ್ಟನ್ನು ಅನೌನ್ಸ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅನ್ನೋ ಒಂದು ಕನ್ಫರ್ಮ್ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಯಾರ್ಯಾರು ಉತ್ತಮವಾದಂಥ ಸ್ಕೋರನ್ನು ಮಾಡಿದ್ದೀರಿ ಆ್ಯಂಡ್ ಹೋಪನ್ನು ಇಟ್ಕೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟನ್ನು ಹೇಳ್ತಾ, ಸೆಲೆಕ್ಷನ್ ಆಗದೇ ಇದ್ದರೆ ಬೇಜಾರು ಆಗುವಂಥ ಅವಶ್ಯಕತೆ ಇಲ್ಲ, ಆದರೆ ಒಳ್ಳೆಯದು. ಆ್ಯಂಡ್ ಪೋಸ್ಟ್ಗಳು ಕೂಡ ತುಂಬ ಕಮ್ಮಿ ಇತ್ತು ಆ್ಯಂಡ್ ಕಾಂಪಿಟೇಷನ್ ಕೂಡ ವೆರಿ ಹೈ ಇತ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಒಳ್ಳೆಯ ಸ್ಕೋರನ್ನಂತರೂ ಖಂಡಿತವಾಗಿ ಮಾಡಿದ್ದಾರೆ. ನನ್ನ ಚಾನಲ್ನ ಒಂದು ಕಟ್ ಆಫ್ ವೀಡಿಯೋದಲ್ಲೇ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಆಲ್ಮೋಸ್ಟ್ 130, 140, 150 ಅನ್ನೋದೆಲ್ಲ ತುಂಬ ಜನ ಸ್ಕೋರ್ ಮಾಡಿಬಿಟ್ಟಿದ್ದೀರ. ಸೊ ಆದ್ದರಿಂದ ಇಲ್ಲಿ ಕಾಂಪಿಟೇಷನ್ ನಮ್ಮ ನಡುವೆ ನಡೆಯುತ್ತೆ. ಬಿಕಾಸ್ ಪಿ ಡಿ ಪಿ ಆಗಿರ್ಬೋದು ಆ್ಯಂಡ್ ಕ್ಯಾಶ್ ರಿಸರ್ವೇಷನ್ ಎಲ್ಲವೂ ಕೂಡ ಇಲ್ಲಿ ಅಪ್ಲೈ ಆಗೋದ್ರಿಂದ ನಾನ್ ಎಚ್ ಕೆ ಯಲ್ಲಿ ಕೂಡ ಜಾಸ್ತಿ ಕಾಂಪಿಟೇಷನ್ ಇದೆ. ಎಚ್ ಕೆ ಯಲ್ಲಿ ಕಡಿಮೆ ಪೋಸ್ಟ್ ಇತ್ತು. ಸೊ ಅದರಿಂದ ಇದೇ ತಿಂಗಳ 2ನೇ ವಾರದಲ್ಲಿ ಒಂದು ಮೆರಿಟ್ ಲಿಸ್ಟ್ ಬಿಡುಗಡೆ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಯಾರ್ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅವರೆಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿ ಅಂತ ಹೇಳ್ತಾ, ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.